ಕೋಲಾರದಲ್ಲಿ ಯುಗಾದಿ ಹಬ್ಬಕ್ಕೆ ಫುಡ್ ಕಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಕೋಲಾರ ಕಾಂಗ್ರೆಸ್ ಮುಖಂಡನ ಬಳಿ ಅಪಾರ ಪ್ರಮಾಣದ ಆಹಾರದ ಕಿಟ್ಗಳು ಪತ್ತೆಯಾಗಿದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಲಹಳ್ಳಿ ಗೋವಿಂದಗೌಡ ಶೆಡ್ನಲ್ಲಿ ಆಹಾರ ಧಾನ್ಯ ಪತ್ತೆಯಾಗಿದೆ. ಕೋಲಾರ ಕಾಂಗ್ರೆಸ್ ಮುಖಂಡನ ಬಳಿ ಅಪಾರ ಪ್ರಮಾಣದ ಆಹಾರದ ಕಿಟ್ಗಳು ಪತ್ತೆಯಾಗಿರುವಂತದ್ದು. ಕೆಜಿಎಫ್ ಶಾಸಕಿ ರೂಪಕಲಾ ಕಟ್ಟ ಬೆಂಬಲಿಗರಾದ ಬಾಲಹಳ್ಳಿ ಗೋವಿಂದಗೌಡ ಶಾಸಕಿ ರೂಪಕಲಾ ಹೆಸರಲ್ಲಿ ದೊಡ್ಡ ಪ್ರಮಾಣದ ಫುಡ್ ಕಿಟ್ ಸಿದ್ಧವಾಗಿದೆ. ಕೆಜಿಎಫ್ ಕ್ಷೇತ್ರದ ಮತದಾರರಿಗೆ ವಿತರಿಸುವುದಕ್ಕೆ ಈ ಫುಡ್ ಕಿಟ್ ಗಳನ್ನು ತಯಾರು ಮಾಡಲಾಗಿದೆ. ಆಹಾರ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಜಂಟಿ ದಾಳಿಯನ್ನು ನಡೆಸಲಾಗಿದೆ. ಸಹಸ್ರಾರು ಟನ್ ಅಕ್ಕಿ ಬೆಲ್ಲ ಬೇಳೆ ಎಣ್ಣೆ ಸಂಗ್ರಹವಾಗಿತ್ತು. ಬಾಲಹಳ್ಳಿ ಗೋವಿಂದಗೌಡಗೆ ಸೇರಿದಂತಹ ಎರಡು ಬೃಹತ್ ಶೆಡ್ ಗಳು ಯುಗಾದಿ ಹಬ್ಬಕ್ಕೆ ವಿತರಿಸಲು ಈ ಆಹಾರ ಧಾನ್ಯದ ಕಿಟ್ಗಳನ್ನು ಶೇಖರಿಸಿ ಇಡಲಾಗಿತ್ತು. ಆಹಾರ ಧಾನ್ಯ ಸಂಗ್ರಹಕ್ಕೆ ದಾಖಲೆಗಳನ್ನು ಒದಗಿಸುವಂತೆ ಅಧಿಕಾರಿಗಳು ಈಗ ಸೂಚನೆಯನ್ನು ನೀಡಿದ್ದಾರೆ. ಆಹಾರ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ದಾಳಿಯನ್ನು ನಡೆಸಿ ಸಹಸ್ರಾರು ಟನ್ ಅಕ್ಕಿ ಬೆಲ್ಲ ಬೇಳೆ ಎಣ್ಣೆಯನ್ನು ಸಂಗ್ರಹಿಸಿ ಇಡಲಾಗಿದ್ದಂತಹ ಗೋಡೌನ್ನಲ್ಲಿ ದಾಳಿ ನಡೆಸಿ ಎಲ್ಲವನ್ನು ಈಗ ಅಂದರೆ ಅದಕ್ಕೆ ಆಹಾರ ಧಾನ್ಯ ಸಂಗ್ರಹಕ್ಕೆ ದಾಖಲೆಗಳನ್ನು ಒದಗಿಸಬೇಕು ಅಂತ ಈಗ ಸೂಚನೆಯನ್ನು ಕೊಡಲಾಗಿದೆ. ಯುಗಾದಿ ಹಬ್ಬಕ್ಕೆ ವಿತರಿಸುವುದಕ್ಕೆ ಅಂತ ಶೇಖರಿಸಿ ಇಡಲಾಗಿತ್ತು ಈ ಅಕ್ಕಿ ಬೇಳೆ ಎಣ್ಣೆ ಎಲ್ಲವನ್ನು ಕೂಡ ಒಂದು ಫುಡ್ ಕಿಟ್ ಥರ ರೆಡಿ ಮಾಡಲಾಗಿತ್ತು. ಅಲ್ಲಿನ ಮತದಾರರಿಗೆ ಹಂಚೋದಕ್ಕೆ ಎಲ್ಲ ತಯಾರಿ ಕೂಡ ನಡೆಸಲಾಗಿತ್ತು.